ಮುಂದೆ ನೀನು ಅಂದು ವಿಶ್ರಮಿಸಿದ ಶಿಲೆ ನಮಗೆ ಇಂದು ಗೋಚರವಾಗುವಂತೆ ಮಾಡುತ್ತಿದ್ದೀಯ. ನಿನ್ನ ಸ್ಪರ್ಶದಿಂದ ಪುನೀತವಾದ ಆ ಶಿಲೆ ನಮ್ಮ ಬೃಂದಾವನಕ್ಕೆ ಮಾನ್ಯವಾದದ್ದು. ಎಂತಹ ಕರುಣಾಸಾಗರನಪ್ಪ ನೀನು, ನಮ್ಮನ್ನು ಚಿರಂತನವಾಗಿ ರಕ್ಷಿಸುತ್ತಿದ್ದೀಯ ಎಂದು ತೋರಿಸಿಕೊಡುತ್ತಿದ್ದೀಯ. ದೇವ, ನಮ್ಮ ಜನ್ಮ ಪಾವನವಾಯಿತು. ನೀನು ಸ್ಪರ್ಶಿಸಿದ ಆ ಶಿಲೆಯ ಅಡಿಯಲ್ಲಿ ನಿನ್ನನ್ನೇ ಧ್ಯಾನಿಸುತ್ತ ನಿನ್ನನ್ನೇ ಹೊಂದುತ್ತೇವೆ. ಕಾಪಾಡು ತಂದೆ, ಪಾಹಿಮಾ. ಮಗು, ಗುರುದೇವ, ನಾಳೆ ಮುಂಜಾನೆ ವೆಂಕಣ್ಣನಿಗೆ ಅತಿ ಶೀಘ್ರವಾಗಿ ಬಂದು ನಮ್ಮನ್ನು ಭೇಟಿ ಮಾಡುವಂತೆ ವಿಷಯವನ್ನು ಮುಟ್ಟಿಸು. ಅಪ್ಪಣೆ ಗುರುದೇವ. ಒಂದು ಕಾಲದಲ್ಲಿ ನಮ್ಮದೇ ಆಗಿದ್ದುದರಿಂದ ನಮ್ಮದಾಗಿದ್ದ ಈ ಪುಣ್ಯ ಭೂಮಿಯನ್ನು ಮತ್ತೆ ಪಡೆಯಲೆಂದೇ ನಾವು ನವಾಬರಿಂದ ಈ ಭೂಮಿಯನ್ನು ದಾನವಾಗಿ ಪಡೆದದ್ದು.